ಮಹಲಿಂಗಪುರ ಪಟ್ಟಣದ ಚೆನ್ನಮ್ಮ ವೃತ್ತದಲ್ಲಿ ತಾಲೂಕಿಗೆ ಒತ್ತಾಯಿಸಿ ನಡೆದು ಬಂದ ಮುಷ್ಕರವು ಸೋಮವಾರದಂದು 799 ದಿನಕ್ಕೆ ಕಾಲಿಟ್ಟಿದೆ. ಹೋರಾಟಕ್ಕೆ ವಿವಿಧ ರೈತ ಸಂಘದವರು ಬೆಂಬಲಿಸಿ ಮುಷ್ಕರದಲ್ಲಿ ಪಾಲ್ಗೊಂಡರು. ಅಧ್ಯಕ್ಷರಾದ ಸಂಗಪ್ಪ ಅಲ್ಲಿ, ನೇಕಾರಾಜ್ಯಾಧ್ಯಕ್ಷ ಶಿವಲಿಂಗ ತಿರ್ಕಿ, ರೈತ ಮುಖಂಡರಾದ ಗಂಗಾಧರ ಮೇಟಿ, ಈರಪ್ಪ ಹೊಸೂರು, ಕರಿಯಪ್ಪ ಮೇಟಿ, ಭೀಮಪ್ಪ ನಾಯಕ್, ತಿಪ್ಪಣ್ಣ ಹುಣಸಿಕಟ್ಟಿ, ಖಲೀಲ್ ಮುಲ್ಲಾ, ಈಶ್ವರ್ ಮುರುಗೋಡ್ ಸೇರಿದಂತೆ ಅನೇಕರು ಇದ್ದರು. ಈ ಕುರಿತಂತೆ ರೈತ ಮುಖಂಡ ಗಂಗಾಧರ ಮೇಟಿ ಒತ್ತಾಯಿಸಿದ್ದು ಹೀಗೆ. ಶಾಸಕನು ಭೇಟಿಯಾದೀವಿ, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ನು ಭೇಟಿಯಾದೀವಿ. ಬೆಳಗಾವಿಯಲ್ಲಿ ನಡೀತಕ್ಕಂಥ ಸುವರ್ಣಸೌಧ ಅಧಿವೇಶನಕ್ಕೆ ಮುತ್ತಿಗೆಯನ್ನು ಹಾಕಿ ಅಲ್ಲಿಯೂ ಕೂಡ ಶಾಸಕರು ಮತ್ತು ಸಚಿವರನ್ನು ಭೇಟಿಯಾದೀವಿ, ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೀವಿ. ಅದು ಇಲ್ಲಿ ತನ್ನ ತಾಲೂಕು ಅಂತೇಳಿ ಘೋಷಣೆ ಮಾಡೋಕ್ಕೆ ಈ ಸರ್ಕಾರಕ್ಕಾಗಿಲ್ಲ. ಆದರೆ ಇನ್ನು ಕೆಲವೇ ದಿನದ ಒಳಗಡೆ ಬರ್ತಕ್ಕಂಥ 17ನೇ ತಾರೀಕಿಗೆ ರಾಜ್ಯದ ಬಜೆಟ್ ಐತಿ. ಆ ಬಜೆಟ್ ಒಳಗಡೆ ಈ ತಾಲೂಕು ಅಂತೇಳಿ ಘೋಷಣೆ ಮಾಡಬೇಕಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಇವತ್ತು ಒತ್ತಾಯ ಪಡಿಸ್ತೀವಿ. ನಾಳೆ ಸಾಯಂಕಾಲ 4 ಗಂಟೆಗೆ ಇದೇ ವೇದಿಕೆಗೆ ಇಡೀ ಪಟ್ಟಣದ ಜನ ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಮುಖಂಡರನ್ನ ಹಾಗೂ ಕಾರ್ಯಕರ್ತರನ್ನ ಎಲ್ಲರನ್ನೂ ಕೂಡ ಇಲ್ಲಿ ಸಭೆ ಕರೆದೀವಿ. ಆ ಸಭೆಯ ಮೂಲ ಉದ್ದೇಶ ಏನಂದ್ರೆ ನಾಳೆಗೆ 300 ದಿವಸ ಕಂಡು ಚಳವಳಿ ಪ್ರಾರಂಭ ಮಾಡಿ ಆ 300ನೇ ದಿವಸದ ಒಳಗೆ ಸರ್ಕಾರಕ್ಕೊಂದು ಒತ್ತಾಯ ಪಡಿಸೋಣ. ಜೊತೆಗೆ ಬರ್ತಕ್ಕಂಥ ಬಜೆಟಲ್ಲಿ ತಾಲೂಕಂತ ಘೋಷಣೆ ಆಗದೆ ಹೋದ್ರೆ ನಾವು ಮುಂದಿನ ದಿನಮಾನದಲ್ಲಿ ಉಗ್ರವಾದಂಥ ಚಳವಳಿಯನ್ನು ಯಾವ ರೀತಿ ಮಾಡಬೇಕಂತೇಳಿ ತೀರ್ಮಾನ ತಗೊಳ್ಳೋ ಸಂಬಂಧ ನಾಳೆ ಸಾಯಂಕಾಲ 4 ಗಂಟೆಗೆ ಸಭೆ ಐತಿ. ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ತೀವಿ, ನಾಳೆ ಸಾಯಂಕಾಲ ಇಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಮುಂದೆ ಬರ್ತಕ್ಕಂಥ ಚಳವಳಿಯ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಎಲ್ಲರಿಗೂ ವಿನಂತಿ ಮಾಡ್ತೀವಿ ಮತ್ತು ಸ್ವಾಗತ ಮಾಡ್ತೀವಿ.